ಕುರುಕ್ಷೇತ್ರ ಅಂದ್ರೆ ಲವಕುಶ ಹುಟ್ಟಂತ ಜಾಗ ನೋಡಿ. ತೊಕ್ಕು ಈ ರೀತಿ ಬಂದಿದೆ, ಆಟ ಆಡುತ್ತೆ ಕಚ್ಕೊಂಡು. ನಾನು ಹುಟ್ಟಿದಾಗ ಹಾಕಿರೋದದು ನಾಯಿ ಗೊಂಬೆ ಅಮ್ಮ. ನೋಡಿ ಮಲ್ಗೆ ಹೂವ ಸಿಕ್ಕಿದೆ ನೋಡಿ. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತೊಕ್ಕು ಬೆರೆಸ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ನೋಡಿ. ನೆಂಚ್ಕೊಳಕ್ ಸ್ವಲ್ಪ ಚಕ್ಲಿ ಇಟ್ಕೊಂಡಿದ್ದೀನಿ ನಾನು. ಊರಿಗೆ ಬಂದ್ರೆ ಹೀಗೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಪ್ಪ ಅಂತಂದರೆ ನೀವು ನೋಡ್ತಾ ಇರ್ಬೋದು, ಇದು ಬಂದು ಮುಳ್ಬಾಗ್ಲು ಬಸ್ ಸ್ಟ್ಯಾಂಡ್ ಅಂದರೆ KSRTC ಮತ್ತು ಎಲ್ಲ ರೀತಿ ಬಸ್ ಸ್ಟ್ಯಾಂಡ್. ಇದು ನಾವು ಸಮ್ಮರ್ಗೆ ಹೋಗಿದ್ದಿದ್ದು ಅಂದರೆ ಲಾಸ್ಟ್ ಮೇ ಎಂಡಲ್ಲಿ ಹೋಗಿದ್ದಿದ್ದು. ಸೊ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನನ್ನ ಫೋನಲ್ಲಿ ಮೆಮ್ರಿ ಇರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ವ್ಲಾಗ್ಸ್ನ ಹಾಕ್ತಾ ಇದ್ದೀನಿ. ಸೊ ಕಂಟಿನ್ಯೂ ಆಗುತ್ತೆ. ಏನಕ್ಕೆ ಹೋಗಿದ್ದು ಅಂತ ಅಂದರೆ ಅಮ್ಮು ಬಂದಿರಲಿಲ್ಲ ಆ್ಯಕ್ಚುಲಿ, ಅವಳಿಗೆ ಓದ್ಕೊಳ್ಳೋದಿತ್ತು ಅದರಿಂದ ಬರಲಿಲ್ಲ ಅವಳು. ಅನಂತರ ನಾನು ಅಮ್ಮ ಮಿಂಚು ಮತ್ತು ನಮ್ಮ ಚಿಕ್ಕಮ್ಮ ನಾವಿಷ್ಟು ಜನ ಹೋಗಿದ್ವಿ. ಅಮ್ಮ ಅವರ ಅಣ್ಣನ ಮಗಂದು ಮದುವೆ ಇತ್ತು. ಇದು ನೋಡಿ ಹೊಸ್ಕೆ ಶಾಸ್ತ್ರ ಅಂತ ಹೇಳ್ತಾರೆ ಹಳ್ಳಿ ಕಡೆ. ಇನ್ನೂ ಇದೇ ರೀತಿ ಸಂಪ್ರದಾಯ ನಡ್ಕೊಂಡು ಬಂದಿದೆ. ಅಲ್ಲಂತೂ ತುಂಬಾ ಶಾಸ್ತ್ರಗಳಿರುತ್ತೆ, ನೋಡೋದಕ್ಕೆ ಒಂಥರ ಖುಷಿಯಾಗತ್ತೆ. ನೋಡಿ ಎಷ್ಟು ವೆರೈಟಿ ಹಣ್ಣಿರ್ಬೋದು, ಆ ತಿಂಡಿಗಳಿರ್ಬೋದು, ಯಾವ್ಯಾವ ರೀತಿ ಮಾಡಿಟ್ಟಿದ್ದಾರೆ ಅಂತಂದ್ಬಿಟ್ಟು ನೋಡೋದಕ್ಕೇ ಏನೋ ಒಂಥರ ಖುಷಿಯಾಗತ್ತೆ. ಬಟ್ ಈಗೀಗ ಎಲ್ಲ ಕಡೆಯೂ ಸಂಪ್ರದಾಯ ಶಾಸ್ತ್ರಗಳು ಎಲ್ಲ ಕಮ್ಮಿ ಆಗ್ತಿದೆ. ಆದರೂ ಈ ಪದ್ಧತಿನ ಉಳಿಸ್ಕೊಂಡು ಹೋದರೆ ಮುಂದಿನ ಜನ್ರೇಷನ್ಗೂ ಇರುತ್ತೆ. ಇವತ್ತು ಈ ಮನೆಯಲ್ಲಿ ಫಂಕ್ಷನ್ ನಡೀತಾ ಇತ್ತು ಗಂಡು ಹೆಂಡು ಹೊಸ್ಕೆ ಶಾಸ್ತ್ರ. ಅದರಲ್ಲಿ ಇವರೇ ಗೌಡರು, ಇವ್ರ ಹೆಸರು ಬಂದು ಕಾಮೇಗೌಡರು, ಅಧ್ಯಕ್ಷತೆ ವಹಿಸಿರೋವಂಥವ್ರು. ಆಮೇಲೆ ಏನೋ ಅಧ್ಯಕ್ಷತೆ ಅಷ್ಟೇನಾ ಕಾರ್ಯಕ್ರಮ? ಕಾರ್ಯಕ್ರಮ ಮುಂದಿನ ಮನುಷ್ಯರಂತೆ. ಇವರೇ ಇವಾಗ ಸದ್ಯಕ್ಕೆ ಎಲ್ಲರೂ ಎಲ್ಲರನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಊಟದ ವ್ಯವಸ್ಥೆಯಿಂದ ಹಿಡಿದು ಟ್ರಾವೆಲ್ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು. ಯಾಕೆ ಮಮ್ಮ ಹಂಗೆ ನೋಡ್ಕೊಂಡು ನಿಂತಿದ್ದೀರಾ? ಫೀಲ್ ಆಗ್ತಾ ಇದ್ದಾರೆ ನಮ್ಮ ಮಾತುಗಳಿಂದ. ನೋಡಿ ಅವನಿ ಕ್ಷೇತ್ರ ನಿಮಗೆ ಗೊತ್ತಿರುತ್ತೆ, ಈ ಕಡೆ ಹೋದರೆ ಅವನಿ. ಅವನಿ ಅಂತಂದರೆ ಲವಕುಶ ಹುಟ್ಟಿದಂಥ ಸ್ಥಳ. ಸೀತಾದೇವಿ ವನವಾಸದಲ್ಲಿದ್ದಾಗ ಇಲ್ಲೇ ನೆಲೆಸಿದ್ರು. ಸೊ ಇದು ಬಂದು ಹಿಸ್ಟಾರಿಕಲ್ ಪ್ಲೇಸ್. ಇಲ್ಲಿ ಅವನಿಗೆ ಹೋಗ್ತಾ ಇಲ್ಲಿ ಫಸ್ಟ್ ಮನೆಯೇ ನಮ್ಮ ಮಾವನ ಮಗನಿಗೆ ಮದುವೆ ಮಾಡಿಕೊಂಡಿದ್ದು. ಹುಡುಗಿ ಇಲ್ಲೇ ಇರೋದು, ಇಲ್ಲೇ ಫಂಕ್ಷನ್ ನಡೀತಾ ಇರೋದು. ನೋಡಿ ಅವನಿ ಕ್ಷೇತ್ರ ಹೀಗೆ ಹೋಗೋದು. ಸೊ ಇಲ್ಲಿದ್ದೀವಿ ಎಲ್ಲರೂ ಮಾತಾಡಿಕೊಂಡು, ಊಟ ಎಲ್ಲ ಮುಗೀತು, ಮನೆಗೆ ಹೋಗ್ಬೇಕೀಗ. ಹಾಂ, ಮಾಡೋ ಕೆಲಸ ಇಲ್ಲ, ನಿಂತಿದ್ದಾಗ ವ್ಲಾಗ್ ಮಾಡ್ತಾ ಇದ್ದೀವಿ. ಐಡಿಯಾ ಕೊಟ್ಟಿದ್ದೀವನೇ, ಮಾಡೋ ಕೆಲಸ ಇಲ್ಲದೆ ಇರೋರೆಲ್ಲ ಐಡಿಯಾ ಕೊಟ್ರು. ಇವ್ರು ಬಗ್ಗಿ ಬಗ್ಗಿ ನೋಡ್ತಾವ್ರೆ ಯಾಕೋ. ಇವರು ಗಂಡವ್ರ ಅಪ್ಪ ನಮ್ಮ ಮಾವ. ಹೇಳಿ ಏನು? ಏನು ನಿನ್ನ ಹೆಸರು? ಧೀರಜ್ ಗೌಡ. ಯಾರ ಮಗ ನೀನು? ಕಾಮೇಗೌಡ ಮಗ. ಓ, ಇವನು ಬಂದು ನಮ್ಮ ಮಾವ ಮಗ. ಅಲ್ಲಿ ಎಸ್ಕೇಪ್ ಆಗ್ಬಿಟ್ಟ, ನಾಚಿಕೆ ಆಗೋಯ್ತು. ನೋಡಿ ಇಲ್ಲೊಬ್ರು ಇದ್ದಾರೆ, ಇಂದಿರಾ ಗಾಂಧಿ ಅಕ್ಕ. ಈ ಕಡೆ ತಿರುಗಿಕ್ಕ, ಕಾಣಿಸ್ತಿಲ್ಲ. ಇವರು ಕಾಮೇಗೌಡರು, ಅವ್ರ ವೈಫು ಇಂದಿರಾ ಗಾಂಧಿ. ನೋಡಿ ಅವ್ರ ಸ್ಪೆಷಲ್, ಅವ್ರ ಕಟಿಂಗಿಗೆ ಇಂದಿರಾ ಗಾಂಧಿ ಅಂತ ಹೆಸರಿಟ್ಬಿಟ್ಟಿದ್ದೀನಿ. ಇವ್ರು ಬಂದು ನಮ್ಮ ಅಕ್ಕ ಲಲಿತಕ್ಕ ಅಂತ, ನಮ್ಮ ದೊಡ್ಡಜ್ಜಿ ಮೊಮ್ಮಗಳು. ಇನ್ನೆಲ್ಲರೂ ಹೋದ್ರು, ಇಷ್ಟೇ ಜನ ಇರೋದು. ಇನ್ನೂ ಇದ್ದಾರಾ? ಒಂಥರ ಮೆಮೊರೇಬಲ್, ಎಲ್ಲ ಸಂಪ್ರದಾಯ ಬದ್ಧವಾಗೇ ನಡೀತು. ಹಾಕ್ತೀನಿ ವಿಡಿಯೋಸ್. ಓಕೆ,
ಕುರುಕ್ಷೇತ್ರ ಅಂದ್ರೆ ಲವಕುಶ ಹುಟ್ಟಂತ ಜಾಗ. ಆಮೇಲೆ ವಾಲ್ಮೀಕಿ ಮಹರ್ಷಿ ಮುನಿಗಳು ನೆಲೆಸಿರೋ ಅಂತ ಆಶ್ರಮ ಕೂಡ ಇದೆ. ಸೊ ಯಾವತ್ತಾದ್ರೂ ಹೋಗಿ ತೋರಿಸ್ತೀನಿ. ತುಂಬಾನೇ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ. ನೋಡೋಣ. ನೆಕ್ಸ್ಟ್ ಮನೆಗೆ ಬಂದ್ವಿ. 12 ಗಂಟೆ ಆಯ್ತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು. ಮದ್ವೆದು ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೊಂಡೆ, ಬಟ್ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಸೊ ಅದಕ್ಕೆ ಮಾಡ್ಕೊಳಕ್ಕಾಗ್ಲಿಲ್ಲ. ಒಂದು ಸಣ್ಣ ಸಣ್ಣ ಫೋಟೋಸ್ ಇದೆ, ಸೊ ಹಾಕ್ತೀನಿ. ಬನ್ನಿ ಒಳಗೆ ಹೋಗೋಣ. ಅಜ್ಜಿ ದೊಡ್ಡಜ್ಜಿನ ಬಂದಿದ್ದಾರೆ, ತೋರಿಸ್ತೀನಿ. ಚೌಕಾಬಾರ ಆಡ್ತಿದ್ದಾರೆ ನನ್ನ ಬಿಟ್ಟು. ಮಿಂಚು ಪಾಪ ವೆಯ್ಟ್ ಮಾಡ್ಕೊಂಡಿದ್ದ, ಈಗ ಜಸ್ಟ್ ಮಲ್ಕೊಂಡಿದ್ದಾನೆ. ಬನ್ನಿ ಒಳಗೆ ಹೋಗೋಣ. ನೋಡಿ ಬೇಸಿಗೆಗಾಲದ ಆಟ ಇದು. ಅಮ್ಮ ಇವ್ರು ಗೊತ್ತಲ್ಲ ನಮ್ಮ ಅಜ್ಜಿ ದೊಡ್ಡಜ್ಜಿ ನೋಡಮ್ಮ ಹಿಂಗೆ ಇವ್ರು ಇಲ್ಲಿ ನೋಡಮ್ಮ ಮಾವಿನಕಾಯಿ ತೊಕ್ಮಾಣ ಅಂದ್ಬಿಟ್ಟು ತೋತಾಪುರಿ ಮಾವಿನಕಾಯಿ ತಂದಿದ್ರು ನಮ್ಮಕ್ಕ. ಸೊ ಮೂರು ಹಣ್ಣನ್ನ ತುರಿಸ್ತಾ ಇದ್ದೀವಿ ಕಟ್ ಮಾಡಿಬಿಟ್ಟು. ಇಲ್ಲಿ ಸೆಲೆಬ್ರಿಟೀಸ್ ಇದ್ದಾರೆ, ತೋರಿಸ್ತೀನಿ. ಇವರು ನನ್ನ ಮಗ ಆಗ್ಬೇಕು ಸೂರಜ್ ಅಂದ್ಬಿಟ್ಟು. ಇವ್ ನನ್ನ ತಮ್ಮ ನಿತಿನ್. ಏನಾದ್ರು ಹೇಳ್ರು ಅವ್ರು ನೋಡಿದಾರೆ, ಶಾಂತಮ್ಮನ್ ನೋಡಿದ್ದಾರೆ. ಶಾಂತಮ್ಮಜ್ಜಿ ಜಯಮ್ ಅಜ್ಜಿ ಗೊತ್ತು, ಎಲ್ರು ಜಯಮ್ ಅಜ್ಜಿನ ಕೇಳ್ತಾರೆ. ಅಜ್ಜಿನ ತೋರಿಸಿ, ಅಜ್ಜಿ ರೆಸಿಪೀಸ್ ಹಾಕ್ಸಿ ಅನ್ಬಿಟ್ಟು. ಹಾ ಅಜ್ಜಿ ರೆಸಿಪಿನೇ. ಇವ್ರು ಗೊತ್ತಲ್ವಾ ನಮ್ಮ ಕುಳ್ಳಮ್ಮರು, ನಮ್ಮ ಚಿಕ್ಕಮ್ಮ. ನೋಡಮ್ಮ ಈ ಕಡೆ ಈ ರೀತಿ ನೀಟಾಗಿ ತುರ್ಚ್ಕೋಬೇಕು. ಏನಂತ ಕನ್ನಡದಲ್ಲಿ ಇದೆಪ್ಪ, ತುಂಬಾ ಜನ ಮಾಡ್ತಾರೆ. ಏನೇನ ಹಾಕಿದ್ಯಮ್ಮ? ಹಸಿಮೆಣಸಿನಕಾಯಿ, ಉಪ್ಪು ಹಾಕೋದು, ರುಬ್ಬೋದು, ಒಗ್ಗರಣೆ ಮಾಡೋ ಅಷ್ಟೇನಾ? ಒಳ್ಕಲ್ಲಲ್ಲಿ ರುಬ್ಬುದ್ರೆ ಟೇಸ್ಟ್ ಅಲ್ವಾ? ಹುರ್ಕೊಂಡ್ ಹಾಕ್ಬೇಕಾ? ಇಲ್ಲ, ಮೆಂತ್ಯ ಮತ್ತೆ ಸಾಸಿವೆ ಹುರಿದ್ಬಿಟ್ಟು ಹಾಕೋದು. ಮತ್ತೆ ಹಾಕಿದ್ರೆ ಟೇಸ್ಟ್ ಬೇಕಂದ್ರ ಹಾಕೋಬೋದು. ಸಾಸಿವೆ ಒಗ್ಗರಣೆಗೆ ಹಾಕೊಂಡ್ರೆ ಅದೇ ಬರ್ತದ. ರುಬ್ಬಕ್ಕೆ ಮೆಂತ್ಯ ಮೆಣಸಿನ್ಕಾಯಿ ಮಾವಿನಕಾಯಿ. ಓಕೆ, ಸ್ವಲ್ಪ ಅರಿಶಿನ ಹಾಕೋಬೋದಾ? ಅರಿಶಿನ. ಹಾ ಸರಿ. ನೋಡಿ ತೊಕ್ಕು ಈ ರೀತಿ ಬಂದಿದೆ. ಇದಕ್ಕೆ ಎಣ್ಣೆ ಸಾಸಿವೆ ಮತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿರೋದು. ಆಮೇಲೆ ಇನ್ನೇನು ಹಾಕಿರೋದಮ್ಮ? ಅಷ್ಟೇನಾ? ಮೆಂತ್ಯ ಅಲ್ಲಮ್ಮ, ಅದು ಮೆಂತ್ಯ ಎಲ್ಲ ಹಾಕೊಂಡು ರುಬ್ಬದ್ವಲ್ಲ. ಇನ್ನ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಸಾಸಿವೆ ಹಾಕಿ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿ. ಬರೀ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ, ಆಮೇಲೆ ಬೆಳ್ಳುಳ್ಳಿ ಎಣ್ಣೆ ಮತ್ತೆ ಸಾಸಿವೆ ಅರಿಶಿನ ಅಷ್ಟೇ. ಸಕ್ಕದಾಗ ಬಂದಿದೆ, ಪರ್ಫೆಕ್ಟ್ ಆಗಿದೆ ಅಮ್ಮ. ಥ್ಯಾಂಕ್ ಯು. ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತೊಕ್ಕು ಬೆರೆಸ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ನೋಡಿ ನೆಂಚ್ಕೊಳಕ್ ಸ್ವಲ್ಪ ಚಕ್ಲಿ ಇಟ್ಕೊಂಡಿದ್ದೀನಿ ನಾನು. ವಾವ್, ಏನ್ ಸೂಪರ್ ಆಗಿರುತ್ತೆ ಅಂದ್ರೆ ಬಿಸಿ ಮುದ್ದೆ ಆಗ್ಬೋದು, ಆಮೇಲೆ ತಂಗ್ಳು ಮುದ್ದೆ ಆಗ್ಬೋದು, ಅಂದ್ರೆ ಸ್ವಲ್ಪ ಮಿಕ್ಕಿರುತ್ತಲ್ಲ ಅದಾದ್ರೂ ಆಗ್ಬೋದು, ಅನ್ನ ಆಗ್ಬೋದು, ಎಲ್ಲ ಮಸ್ತಾಗಿರುತ್ತೆ. ಈ ಕಾಲದಲ್ಲಿ ಅಂದ್ರೆ ಮಾವಿನಕಾಯಿ ಸೀಸನ್ ಅಲ್ಲಿ ನಾವು ಆಲ್ಮೋಸ್ಟ್ ಈ ತೊಕ್ಕನ್ನ ಮಾಡೇ ಮಾಡ್ತೀವಿ. ಆಲ್ರೆಡಿ ಒಂದು 3-4 ಟೈಮ್ಸ್ ಮಾಡಾಯ್ತು. ಅಮ್ಮ ಮನೇಲೂ ಮಾಡಿದ್ರು, ನಾನು ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೊಂಡೆ, ಆಗ್ಲಿಲ್ಲ. ಬಟ್ ಇವಾಗ ಮಾಡ್ಕೊಂಡೆ. ಹಂಗೂ ಒಗ್ಗರಣೆ ಹಾಕೋದು ಮಿಸ್ ಆಗಿದೆ, ಅದಕ್ಕೋಸ್ಕರ ಹೇಳಿದ್ದಷ್ಟೇ. ಸಕ್ಕದಾಗಿರುತ್ತೆ, ಒಂದ್ಸರಿ ಈ ರೀತಿ ಟ್ರೈ ಮಾಡಿ. ಓಕೆ. ಸೂಪರ್. ಇವತ್ತು ಬಿರಿಯಾನಿ ಮಾಡಿ
ಮತ್ತೆ ಗ್ರೇವಿ ಮಾಡಿದ್ದೆ. ಎಲ್ಲರೂ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಹಾಂ, ಬ್ಯಾಟಿಂಗ್ ನಡೀತಾ ಇದೆ. ಹೇಗಿದೆ ಹೇಳ್ರಿ ಸ್ವಲ್ಪ ಬಿರಿಯಾನಿ ಮತ್ತೆ ಗ್ರೇವಿ. ಹೇಗಿದೆ ಅಂಕಲ್, ಹೇಗಿದೆ, ಚೆನ್ನಾಗಿದ್ಯಾ? ಮಾಮ ಕಾಮೇಗೌಡ್ರು ಹೇಳ್ಬೇಕು, ನಿದ್ದೆ ಮಾಡ್ತಿದ್ರು ಎಬ್ಬಿಸ್ಕೊಂಡು ಬಂದು ಊಟ ಕೊಡ್ತಾ ಇರೋದು ಅವ್ರಿಗೆ. ಯಾಕೆ ಸತೀಶ್ ಸೈಲೆಂಟ್ ಇದ್ದಾರೆ? ಸತೀಶ್ ಬಂದರು ಮಧ್ಯಾಹ್ನ. ಹೇಳಿ ಸರ್. ಮಿಂಚು ಸರ್ ಹೇಗಿದೆ? ದೀರು ಸೂಪರಾ? ನಮ್ಮ ಗೌಡ್ರು ಯಾಕೋ ಸೈಲೆಂಟಾಗಿ ತಿಂತಾ ಇದ್ದಾರೆ. ಶಂಕರೇಗೌಡ್ರು. ಹಲೋ ಬಾಯ್ಸ್, ಹೇಗಿದೆ ಹೇಗಿದೆ ನಿತಿನ್? ಏನು ರೆಸ್ಪಾನ್ಸ್ ಇಲ್ಲ. ಓಕೆ, ನಾವು ಊರಿಗೆ ಬಂದರೆ ಹೀಗೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿಕೊಂಡು ಮಾತಾಡಿಕೊಂಡು ನೋಡಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅಲ್ಲೆಲ್ಲರೂ ಇದ್ದಾರೆ, ಅಮ್ಮ, ಅಜ್ಜಿ, ದೊಡ್ಡಜ್ಜಿ, ಅಕ್ಕ, ಜಯಕ್ಕ, ತೇಜು, ಎವ್ರಿಬಡಿ ಈಸ್ ದೇರ್. ನೋಡಿ ಮಲ್ಲಿಗೆ ಹೂವು ಸಿಕ್ಕಿದೆ. ನೆಕ್ಸ್ಟ್ ನೋಡಿ ಮಿಂಚು ಹೇಗೆ ಮಾತಾಡಿದ್ದಾನೆ ಅಂತಂದ್ಬಿಟ್ಟು, ವ್ಲಾಗ್ ಮಾಡೋ ರೀತಿನೇ ಮಾತಾಡಿದ್ದಾನೆ. ತುಂಬಾ ನಗು ಬರ್ತಾ ಇತ್ತು. ನೋಡಿ ನಮ್ಮ ಅಜ್ಜಿ ಇವರು. ಹೌದಾ? ಯಾವ ಅಜ್ಜಿ? ನೋಡಿ ಇಲ್ಲಿ ನೋಡಿ ನಮ್ಮ ಅಪ್ಪ. ಹೆಂಗೆ ನೋಡಿ ನಮ್ಮಮ್ಮ. ನಂಗೆ ಲಾಸ್ಟ್ ಟೈಮು ಸ್ವಲ್ಪ ಪೇಂಟ್ ಮಾಡಿದ್ವಲ್ಲ ಮನೆ ಮೇಲೆ, ಅಂದರೆ ಡ್ಯಾಮ್ ಪ್ರೂಫ್ ಹಾಕಿದ್ವಲ್ಲ, ಸ್ವಲ್ಪ ಸೋರ್ತಾ ಇತ್ತು. ಮತ್ತೆ ಅದನ್ನು ರಿಪೇರಿ ಮಾಡಿ ನಾವು ಬಂದಿದ್ದು. ಇಲ್ಲಿ ಪವಿತ್ರ ಅವರು ಇಲ್ಲಿ ಸತೀಶ್ ಅವ್ರು ಕ್ರಿಕೆಟ್ ಆಡ್ತಾ ಇದ್ರಿ. ಅದು ಕಡ್ಡಿಲ್ಲ, ಯಾರು ಬಾಲರೇ ಇಲ್ಲ, ಕ್ಯಾಚಿಂಗರು ಇಲ್ಲ. ಸಿ ಎಸ್ ಕೆ ಟೀಮ್ ನೋಡಿ ನೋಡಿ ಇಲ್ಲಿ ನೋಡಿ, ಇದು ನಮ್ಮ ಅಜ್ಜಿದು ಮನೆ ಈ ಥರ ಆಗುತ್ತೆ. ನಾನು ಚಿಕ್ಕವನಿದ್ದಾಗ ಅಲ್ಲಿ ಎಲ್ಲ ಮೇಲೆಲ್ಲ ಇದಿದೆಯಲ್ಲ, ಅದೆಲ್ಲ ನಾನು ಚಿಕ್ಕವನಿದ್ದಾಗ ನಮ್ಮ ಮಾವ ಸುಟ್ಟಿದ್ದು. ಇದೆಲ್ಲ ಹಳೇ ಮನೆಗಳು, ಅವಾಗಿತ್ತು ಬೇರೆಯವ್ರ ಮನೆ. ಇದು ಹಿಂಗಿದೆ ಇಲ್ಲಿ ನೋಡಿ, ನಮ್ಮ ಅಜ್ಜಿಯವ್ರು ಮತ್ತು ನಮ್ಮಮ್ಮವರು ನಮ್ಮಮ್ಮವರು ಸೊಪ್ಪು ಬಿಡಿಸ್ತಾ ಇದ್ದಾರೆ. ಆಚೆ ಹಿಂಗಿದೆ ಹಿಂಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ನಾಯಿ ಹೆಸರು ಬಂದ್ಬಿಟ್ಟು ಶಿಟ್ಸ್ ಅಂತ ಅಂದ್ಬಿಟ್ಟು. ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ? ನಿಜಕ್ಕೂ ಇದ್ರ ಜೊತೆ ಆಟ ಆಡ್ತಿದ್ರೆ ಟೈಮ್ ಸ್ಪೆಂಡ್ ಮಾಡಿದ್ದು ಗೊತ್ತೇ ಆಗಲಿಲ್ಲ. ಮಿಂಚು ಅಂತೂ ತುಂಬಾ ಕೊಳಿಕೊಂಡ್ಬಿಟ್ಟ, ಯಾಕಂದರೆ ಅವನಿಗೆ ಪೆಟ್ಸ್ ಅಂದರೆ ತುಂಬ ಇಷ್ಟ, ಅದರಲ್ಲೂ ನಾಯಿ ಅಂದರೆ ಅವನಿಗೇನೋ ಒಂಥರ ಪಂಚ ಪ್ರಾಣ. ಅದು ಬಂದು ನಿತಿನ್ ತೊಗೊಂಡು ಬಂದು ಸಾಕೊಂಡಿದ್ದು. ಸೊ ಅವ್ರ ಮನೆ ಹತ್ರ ಹೋಗಿ ಕರ್ಕೊಂಡು ಬಂದು ಅವನು ಆಟ ಆಡ್ತಿದ್ದ.
ಸೊ ಅದರ ಹೆಸರು ಬಂದು ಬೆಳ್ಳಿ ಅಂತ ನಾನಿಟ್ಟಿದ್ದೀನಿ. ಮಿಂಚು ಬಂದು ಕ್ಯೂಟಿ ಅಂತ ಇಟ್ಟಿದ್ದಾನೆ, ಬಟ್ ಬೆಳ್ಳಿ ಅಂತಲೇ ಅದು ಫೇಮಸ್ಸು. ನಮಗೆ ಅದ್ರ ಜೊತೆ ಸ್ಪೆಂಡ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆ ಆಟ ಆಡ್ತಾ ಇದ್ರೆ. ಯಾಕಂದರೆ ಅದು ಮೂಗ ಜೀವ ಅಲ್ವಾ, ಮತ್ತು ಅದೊಂಥರ ಮುಗ್ಧ ಜೀವ, ನಿಯತ್ತಿನ ಒಂದು ಪ್ರಾಣಿ ಅದು. ಸೊ ಒಂದ್ಸರಿ ಹಚ್ಕೊಂಡ್ಬಿಟ್ರೆ ಲೈಫ್ ಲಾಂಗ್ ನಮ್ಮ ಜೊತೆ ಇರುತ್ತೆ. ಸೊ ಮನುಷ್ಯಂಗಿಂತ ಇದೇನೆ ಮೇಲು ಅಂತಲೇ ನಾನು ಹೇಳ್ತೀನಿ. ತುಂಬ ಹ್ಯಾಪಿ ಆಯಿತು ಇದ್ರ ಜೊತೆ ಆಟಾಡಿದ ಕ್ಷಣಗಳನ್ನ ನಾವು ಮರೆಯೋಕ್ಕಾಗಲ್ಲ, ಮತ್ತು ಹೋಗ್ಬೇಕಂತ ಅನಿಸುತ್ತೆ. ತುಂಬ ನೆನಪಾಗ್ತಿದ್ದಾಳೆ ಬೆಳ್ಳಿ. ಸೊ ನೆಕ್ಸ್ಟು ನೋಡೋಣ, ಹೋದರೆ ನೋಡಿಕೊಂಡು ಮತ್ತೆ ಮಾತಾಡ್ಸ್ಕೊಂಡು ಬರಬೇಕು. ಸೀರಿಯಸ್ಲಿ ನಾವು ಮತ್ತೆ ಬರಬೇಕಂತಂದ್ರೆ ಬೇಜಾರಾಯಿತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಬಂದಿದೆ ಅಷ್ಟೇ. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದು. ಐ ಐ ಐ ಅಪ್ಪು ಹಂಗೆ ಇಡ್ಕೋ ನಿಮಿಷ. ಚೆನ್ನಾಗಿ ಬಂದಿದೆ ಬಂಗಾರು, ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಬಿಡು. ಆಟ ಆಡಿಸು ಪರವಾಗಿಲ್ಲ. ಎಷ್ಟು ಕ್ಯೂಟ್ ಆಗಿದ್ದಾಳೆ ಬೆಳ್ಳಿ. ನಾನು ಇಟ್ಟಿರೋ ಹೆಸರು ಇದಕ್ಕೆ, ಮಿಂಚು ಇಟ್ಟಿರೋದು ಕ್ಯೂಟಿ ಅಂತೆ. ಬೆಳ್ಳಿ ಭಯ ಆಗುತ್ತೆ ನನಗೆ, ತುಂಬ ಆಕ್ಟಿವ್ ಇದೆ ಇದು. ಅಪ್ಪು ಕೈ ಕೊಡ್ಬೇಡ, ಕಚ್ಚಿಬಿಡುತ್ತೆ. ಹಂಗೆ ಆಟಾಡಿಸ್ಬೇಕು. ಬೆಳ್ಳಿ ಕಚ್ಚಾಕತ್ತೆ ಅದು. ಆಟ ಆಡುತ್ತೆ ಅದು ಕಚ್ಕೊಂಡು. ನಾನು ಹುಟ್ಟಿದಾಗ ಹಾಕಿರೋದದು ನಾಯಿಗೊಂಬೆ ಅಮ್ಮ. 32 ವರ್ಷ ಆಗಿದೆ. ಅದು ಮತ್ತೆ ನೋಡಿ ಅಲ್ಲಿ ಇದಾವಲ್ಲ ಅದು ಮತ್ತೆ ಅದು ಎರಡು. ಏಯ್ ಇಲ್ಲಿಗೆ ಬಂದ್ಲು. ಕ್ಯೂಟ್ ಕ್ಯೂಟ್ ಇದು, ಎಷ್ಟು ಚೆನ್ನಾಗಿದೆ ಗೊತ್ತಾ, ಹೇರ್ ಎಲ್ಲ ಸಖತ್ತಾಗಿದೆ. ಸ್ಮೂತ್ ಸ್ಮೂತ್ ಆಗಿ ಡಾಲ್ ಥರ ಇದೆ. ಇದು ಕಣ್ಣು ತೋರಿಸ್ತೀನಿ ರೀ, ಪಾ ಗೋಳಿ ಥರ ಇದೆ. ಹ್ಞೂ ಅಪ್ಪು ಕಿತ್ತಾಕ್ತಾಳೆ ಇದೆಲ್ಲ, ಕೊಡಬಾರ್ದು. ಅದು ಬಾಲ್ ಇದೆ ನೋಡ್ಕೊಡಿ. ಡಾ ಆಟಾಡು, ಎದ್ದಳು ಎದ್ದಳು ಆಟಾಡು, ಎದ್ದಳು ಎದ್ದಳು ಆಟಾಡು. ಅಯ್ಯ 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 ಬಿಡಪ್ಪ, ಇಲ್ಲಿ ನೋಡೆ ಇಲ್ಲಿ ನೋಡೆ ಇಲ್ಲಿ ನೋಡು. ವೈಟ್ ಕ್ರೀಮು ಪ್ಲಸ್ ಬಿಸ್ಕೆಟ್. ಹೊಟ್ಟೆ ಹಸುವಲ್ಲಪ್ಪ ಅದು ಆಟಾಡೋದು. ಬೇಡಪ್ಪ ಬಿಸ್ಕೆಟ್ಸ್ ಎಲ್ಲ ಜಾಸ್ತಿ ಹಾಕ್ಬಾರ್ದು. ಬೆಳ್ಳಿ ಜೊತೆ ಆಟ ಆಡ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವ ರೀತಿ ವ್ಲಾಗ್ನ ಮಾಡಬೇಕಂತ ದಯವಿಟ್ಟು ತಿಳಿಸಿ, ಅದೇ ರೀತಿ ಮಾಡ್ತೀನಿ. ನೆಕ್ಸ್ಟ್ ಇನ್ಫಾರ್ಮೇಷನ್ಸ್ ವ್ಲಾಗ್ಲೆಲ್ಲ ಹಾಕ್ತಾ ಇರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಬೋದು. ಓಕೆನಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.